ಇನ್ನು ಕಡೆ ಸುದ್ದಿ ಕಾಫಿ ಡೇ ನಮ್ಮ ಕರ್ನಾಟಕದ್ದು ಡಿ ಕೆ ಶಿವಕುಮಾರ್ ಬೀಗ್ರದು ಸಿದ್ಧಾರ್ಥ ಅವ್ರದ್ದು ಕಾಫಿ ಡೇ ಸಾಲದಲ್ಲಿ ಇಳಿಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಆದಾಯ ಐವತ್ತೊಂಬತ್ತು ಪರ್ಸೆಂಟ್ ಏರಿಕೆ ಒಂಬೈನೂರ ಇಪ್ಪತ್ನಾಲ್ಕು ಕೋಟಿಗೆ ಆದಾಯ ಜಂಪ್ ಆಗಿದೆ ಎಂತೆ ಎರಡು ಸಾವಿರದ ಇಪ್ಪತ್ತ್ ಹಣಕಾಸು ವರ್ಷದಲ್ಲಿ ಕಾಫಿ ಡೇ ಎಂಟರ್ಪ್ರೈಸಸ್ ನಿರ್ವಹಣಾ ಆದಾಯವು ಶೇಕಡ ಐವತ್ತೊಂಬತ್ತರಷ್ಟು ಏರಿಕೆ ಕಂಡಿದ್ದು ಒಂಬೈನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗೆ ತಲುಪಿದೆ ಕಂಪನಿಯು ಒಟ್ಟಾರೆ ಕಾಫಿ ವಹಿವಾಟಿನಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಆರ್ಥಿಕ ವರ್ಷದಲ್ಲಿ ಎಂಟುನೂರ ಅರವತ್ತೊಂಬತ್ತು ಕೋಟಿ ರು ಆದಾಯ ಗಳಿಸಿದೆ ಕಂಪನಿಯ ಒಟ್ಟಾರೆ ಆದಾಯದಲ್ಲಿ ಕಾಫಿ ಡೇ ಪಾಲೆ ಶೇಕಡ ಇದೆ ಆತಿಥ್ಯ ವಲಯದಿಂದ ಶೇಕಡ ಐದರಷ್ಟು ಆದಾಯ ಬಂದಿದೆ ಇತರ ಕಾರ್ಯಾಚರಣೆಗಳಲ್ಲಿ ಒದೇ ಉಳಿದ ಶೇಕಡ ಒಂದರಷ್ಟು ಆದಾಯ ಬಂದಿದೆ ಕಾಫಿ ಡೇ ಸಾಲ ಒಂದು ವರ್ಷದ ಹಿಂದೆ ಸಾವಿರದ ಆರುನೂರ ತೊಂಬತ್ನಾಲ್ಕು ಕೋಟಿ ಇತ್ತು ಈ ವರ್ಷದ ಮಾರ್ಚ್ ಮೂವತ್ತೊಂದರ ಹೊತ್ತಿಗೆ ಸಾಲದ ಪ್ರಮಾಣ ಸಾವಿರದ ಆರುನೂರು ಕೋಟಿಗೆ ಇಳಿದಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ರಾಜ್ಯ ದೇಶ ವಿದೇಶ ಎಲ್ಲ ಸುದ್ದಿಯನ್ನು ನೋಡಿದ್ರಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ